ಮಂಗಳೂರು ವಿಶ್ವವಿದ್ಯಾನಿಲಯ ಕನಕದಾಸ ಸಂಶೋಧನಾ ಕೇಂದ್ರ ಹಾಗೂ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ನಡೆದಂತಹ ಕನಕಾಭಿಯಾನ, ಕನಕದಾಸರ ಜೀವನ ಮತ್ತು ಸಾಹಿತ್ಯ, ಇದರ ಕುರಿತಾಗಿ ಉಪನ್ಯಾಸ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆಯ್ಕೆಯಾದ ಅಥವಾ ವಿಜೇತರಾದ ವಿದ್ಯಾರ್ಥಿಗಳ ವಿವರ ಹೀಗಿದೆ. ನಾನು ಶಾಲೆಯ ಹೆಸರು ಕರೆದಾಗ ಆಯಾ ವಿದ್ಯಾರ್ಥಿಗಳು ಸಿದ್ಧರಿದ್ದು ಇಲ್ಲಿ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಹರೇಕಳ, ಇಲ್ಲಿಯ ಮುಖ್ಯ ಶಿಕ್ಷಕರು ಚಂಚಲಾಕ್ಷಿ ಕೆ ಇವರು, ಇಲ್ಲಿಯ ನೋಡಲ್ ಆಫೀಸರ್ ಡಾಕ್ಟರ್ ಪರಮೇಶ್ವರ ಅವರು. ವಿದ್ಯಾರ್ಥಿಗಳ ಹೆಸರು ಹೀಗಿದೆ. ಪ್ರಥಮ ಬಹುಮಾನ ತಸ್ರೀಫಾ, 7ನೇ ತರಗತಿ. ದ್ವಿತೀಯ ಬಹುಮಾನ ಮೊಹಮ್ಮದ್ ಶಾಕಿರ್ ಹಾಗೂ ವರ್ಷ. ತೃತೀಯ ಬಹುಮಾನ ತಸ್ವಿಯಾ. ಮುಂದಿನದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆ ನ್ಯೂ ಪಡಪು ಹರೇಕಳ, ಇಲ್ಲಿಯ ಮುಖ್ಯ ಶಿಕ್ಷಕರು ಲಕ್ಷ್ಮಣ ಕೆ ವಿ ಇವರು, ನೋಡಲ್ ಅಧಿಕಾರಿ ಡಾಕ್ಟರ್ ಗೋವಿಂದರಾಜು ಬಿ ಎಂ. ಪ್ರಥಮ ಬಹುಮಾನ ಉದಿತ್, 10ನೇ ತರಗತಿ. ದ್ವಿತೀಯ ಬಹುಮಾನ ಫಾತಿಮತ್ ಫುಲೈಲಾ. ತೃತೀಯ ಬಹುಮಾನ ಇಬ್ಬರಿದ್ದಾರೆ, ಮೈಮುನತುಲ್ ಶಾಯಿಫಾ ಮತ್ತು ನಿಫಾಜಾ. ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆ ಪಾವೂರು, ಇಲ್ಲಿಯ ಮುಖ್ಯ ಶಿಕ್ಷಕರು ಕರುಣ ಎಸ್ ಇವರು, ಇಲ್ಲಿಯ ನೋಡಲ್ ಅಧಿಕಾರಿಗಳು ಡಾಕ್ಟರ್ ಶೇಖರ್ ನಾಯಕ್ ಅವರು. ಪ್ರಥಮ ಬಹುಮಾನ ಫಾತಿಮಾ ರಜೀನಾ, 9ನೇ ತರಗತಿ. ಪ್ರಥಮ ಬಹುಮಾನ ಫಾತಿಮಾ ಪಿ ಕೆ, 9ನೇ ತರಗತಿ. ದ್ವಿತೀಯ ಬಹುಮಾನ ಕಾವ್ಯ, 8ನೇ ತರಗತಿ. ದ್ವಿತೀಯ ಬಹುಮಾನ ಫಮೀಜಾ, 9ನೇ 9ನೇ ತರಗತಿ. ತೃತೀಯ ಬಹುಮಾನ ಅಜ್ಮಿಯಾ ಮತ್ತು ಫಾತಿಮಾ ನದಾ. ಮುಂದಿನದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇನೋಳಿ ಪಾವೂರು, ಇಲ್ಲಿಯ ಮುಖ್ಯ ಶಿಕ್ಷಕರು ಸುಶೀಲಾ ಬಾಯಿ ಮೇಡಮ್, ಡಾಕ್ಟರ್ ಪ್ರಕಾಶ್ ಅಮ್ಮೆಯವರು ನೋಡಲ್ ಅಧಿಕಾರಿಗಳು. ತಸ್ರೀಫ್, 7ನೇ ತರಗತಿ, ಪ್ರಥಮ ಬಹುಮಾನ. ಸಕಫ್, 7ನೇ ತರಗತಿ, ದ್ವಿತೀಯ ಬಹುಮಾನ. ಆಯಿಷಾ ನಿಜಾ, 7ನೇ ತರಗತಿ, ತೃತೀಯ ಬಹುಮಾನ. ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆ ಕೊಣಾಜ ಪದವು, ಇಲ್ಲಿಯ ಮುಖ್ಯ ಶಿಕ್ಷಕರು ಮೀನಾ ಗಾಂವ್ಕರ್, ಡಾಕ್ಟರ್ ನರಸಿಂಹಯ್ಯ ಎನ್ ಇವರು ಇಲ್ಲಿಯ ನೋಡಲ್ ಅಧಿಕಾರಿಗಳು. ಪ್ರಥಮ ಬಹುಮಾನ 10ನೇ ತರಗತಿಯ ಚೇತನ. ದ್ವಿತೀಯ ಪ್ರಥಮ ಬಹುಮಾನ ಅನನ್ಯ, 10ನೇ ತರಗತಿ. ದ್ವಿತೀಯ ಬಹುಮಾನ ನಾಗಶ್ರೀ ಮತ್ತು ಜೀವಿತಾಶ್ರೀ. ತೃತೀಯ ಬಹುಮಾನ ಶ್ರೀನಿಧಿ ಮತ್ತು ಸೌಮ್ಯ ಪಾಂಡೆ.
ಮುಂದಿನದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರುಮನೆ ಮಂಜನಾಡಿ ಇಲ್ಲಿಯ ಮುಖ್ಯೋಪಾಧ್ಯಾಯರು ಮುಕ್ತ ಮೇಡಮ್ ಹಾಗೂ ಡಾಕ್ಟರ್ ವಿಶ್ವನಾಥ ಟಿ ಅವರು ಇಲ್ಲಿಯ ನೋಡಲ್ ಅಧಿಕಾರಿಗಳು ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಪ್ರಥಮ ಬಹುಮಾನ ಮೊಹಮ್ಮದ್ ರಾಫಿ 7ನೇ ತರಗತಿ, ದ್ವಿತೀಯ ಬಹುಮಾನ ಮೊಹಮ್ಮದ್ ನುಹ್ಮಾನ್ 8ನೇ ತರಗತಿ ಹಾಗೂ ಅಬ್ದುಲ್ ರಹಿಮಾನ್ ರಾಯಿಫ್ 8ನೇ ತರಗತಿ. ತೃತೀಯ ಬಹುಮಾನ ಜೈದ್ 8ನೇ ತರಗತಿ. ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆ, ಇಲ್ಲಿಯ ಮುಖ್ಯ ಶಿಕ್ಷಕರು ಆಲಿಸ್ ವಿಮಲಾ ಅವರು ಹಾಗೂ ಇಲ್ಲಿಯ ನೋಡಲ್ ಆಫೀಸರ್ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಇವರು ಇಲ್ಲೇ ಉಪಸ್ಥಿತರಿದ್ದಾರೆ. ಪ್ರಥಮ ಬಹುಮಾನ ಪೃಥ್ವಿಕ್ 7ನೇ ತರಗತಿ, ಈ ವಿದ್ಯಾರ್ಥಿ 15ಕ್ಕೆ 15 ಅಂಕಗಳನ್ನು ಪಡ್ಕೊಂಡಿದ್ದಾನೆ. ದ್ವಿತೀಯ ಬಹುಮಾನ ಭೂಮಿಕಾ 8ನೇ ತರಗತಿ. ತೃತೀಯ ಬಹುಮಾನ ಧನ್ಯ. ಮುಂದಿನ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು, ಸೆಲ್ವಿಯಾ ಬಿಎಂ ಮ್ಯಾನೇಜರ್ಸ್ ಇವರು ಇಲ್ಲಿಯ ಮುಖ್ಯ ಶಿಕ್ಷಕರು ಡಾಕ್ಟರ್ ನವೀನ್ ಚಂದ್ರ ಕುಮಾರ್ ಇವರು ಇಲ್ಲಿಯ ನೋಡಲ್ ಆಫೀಸರ್. ಪ್ರಥಮ ಬಹುಮಾನ ಶ್ರೇಯಾ ಎಸ್ ಮತ್ತು ನಿಶಾ ಅಂಜುಮ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು. ದ್ವಿತೀಯ ಬಹುಮಾನ ಸೌಮ್ಯ. ತೃತೀಯ ಬಹುಮಾನ ಫಾತಿಮತ್ ಶಮ್ನಾ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಣಾಜ ಪದವು ಕುಂಟಲಗುಳಿ, ಇಲ್ಲಿಯ ಮುಖ್ಯ ಶಿಕ್ಷಕರು ಫರ್ಜಾನ ಮೇಡಮ್, ಡಾಕ್ಟರ್ ಪ್ರೀತಿ ಕೀರ್ತಿ ಡಿಸೋಜ ಅವರು ಇಲ್ಲಿಯ ನೋಡಲ್ ಅಧಿಕಾರಿಗಳು. ಮುಜಂಬಿಲ್ 2ನೇ ತರಗತಿ ವಿದ್ಯಾರ್ಥಿ, ಇತನಿಗೆ ಪ್ರೋತ್ಸಾಹಕ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಕೊನೆಯದಾಗಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ನಾವು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮತ್ತು ನಮ್ಮ ಕೊನೆಯ ಉಪನ್ಯಾಸದ ಕಾರ್ಯಕ್ರಮವನ್ನು ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇದೇ ಸ್ಕೂಲ್ನಲ್ಲಿ ಮಾಡಿದ್ದೇವೆ. ಇಲ್ಲಿಯ ಮುಖ್ಯ ಶಿಕ್ಷಕರು ಉಷಾಲತಾ ಮೇಡಮ್ ಅವರು, ಡಾಕ್ಟರ್ ಸವಿತಾ ಅವರು ಇಲ್ಲಿಯ ನೋಡಲ್ ಅಧಿಕಾರಿಗಳು, ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮೊದಲ ಬಹುಮಾನ ಕ್ಷಮ, ಸಿಂಚನ ಮತ್ತು ವಂಶಿತ. ಮೂವರು 15ಕ್ಕೆ 15 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನ ನಿಶಿತಾ, ಲಿಖಿತ್ ಮತ್ತು ರಕ್ಷಿತ. ನಿಶಿತಾ, ಲಿಖಿತ್ ಮತ್ತು ರಕ್ಷಿತ. ತೃತೀಯ ಬಹುಮಾನ ದೀಕ್ಷಾ ಬಿ, ಧನುಶ್ರೀ ಮತ್ತು ನಿವೇದಿತ. ದೀಕ್ಷಾ ಬಿ, ಧನುಶ್ರೀ ಮತ್ತು ನಿವೇದಿತ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದ. ನಾವು ನಿಮ್ಮ ಶಾಲೆಗೆ ಬಂದಾಗ ಉಪನ್ಯಾಸ ನೀಡುವಾಗ ನೀವು ತುಂಬ ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಿದ್ದೀರಿ, ನಾವು ಹೇಳ್ತಾ ಹೋದಾಗೆ ನಮಗೆ ತುಂಬ ಖುಷಿಯಾಗಿದೆ. ಅನಂತರ ಇಲ್ಲಿಗೆ ನೀವು ಇವತ್ತು ಬಂದಿದ್ದೀರಿ, ನಿಮಗೆಲ್ಲ ಧನ್ಯವಾದಗಳನ್ನು ನಾನು ಈ ಬಹುಮಾನಗಳನ್ನು ಪಡ್ಕೊಂಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ನೀಡಲೆಂದು ನಮ್ಮೊಂದಿಗೆ ಇರುವಂತಹ ನಾಡಿನ ಹೆಸರಾಂತ ವಿದ್ವಾಂಸರು ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಪ್ರೊಫೆಸರ್ ಎ ವಿ ನಾವಡ ಇವರಿಗೆ ಶಾಲ್ ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ
ಸನ್ಮಾನ್ಯ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಪಿ ಎಸ್ ಎಡಪಡಿತ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕನಕದಾಸರ ಕೀರ್ತನೆಗಳಿಗೆ ಸಂಗೀತ ಸ್ಪರ್ಶವನ್ನು ನೀಡಿ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕುಮಾರಿ ಚೈತ್ರ ಕೊಪ್ಪಳ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸನ್ಮಾನ್ಯ ಕುಲಪತಿಗಳಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗ ನಮ್ಮ ಈ ಕನಕ ಅಭಿಯಾನವನ್ನು ನಡೆಸುವುದಕ್ಕೆ ನಮ್ಮ ಕೇಂದ್ರದಿಂದ 4 ಮಂದಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ಭಾಳ ಚಂದಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾರೆ. ಎಲ್ಲ ಅಧ್ಯಾಪಕ ಬಂಧುಗಳಿಂದ ವಿದ್ಯಾರ್ಥಿಗಳಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಮ್ಮ ಕನಕದಾಸ ಸಂಶೋಧನಾ ಕೇಂದ್ರದ ಸಂಶೋಧನಾ ಸಹಾಯಕರಾದ ಆನಂದ ಎಂ ಕಿದೂರ್ ಅವರು ಬಂದು ಸನ್ಮಾನ್ಯ ಕುಲಪತಿಗಳವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲ ಶಾಲೆಗಳಿಗೆ 10 ಶಾಲೆಗಳಿಗೂ ಕೂಡ ಹೋಗಿ ಬಹಳ ಅತ್ಯುತ್ತಮವಾಗಿ ಸರಳವಾಗಿ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಕಥನಾತ್ಮಕ ಮಾದರಿಯಲ್ಲಿ ಉಪನ್ಯಾಸವನ್ನು ನೀಡಿ ನಮ್ಮ ಈ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆಯೇ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಸಂಶೋಧನಾ ವಿದ್ಯಾರ್ಥಿ ಚಂದನಾ ಕೆ ಎಸ್ ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇನ್ನೊಬ್ಬರು ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಸಂಶೋಧನಾ ವಿದ್ಯಾರ್ಥಿ ನವ್ಯಶ್ರೀ ಎಸ್ ಅವರು ಕೂಡ ಬಂದು ಗೌರವವನ್ನು ಸ್ವೀಕರಿಸಬೇಕು. ಬಹಳ ಚಂದಕ್ಕೆ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಕರೆದು ಮಕ್ಕಳೇ 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 ಅಂತ ಹೇಳಿ ಅವರನ್ನು ಮನಸ್ಸು ತುಂಬಿ ಪಾಠ ಮಾಡಿದ್ದಾರೆ. ನವ್ಯಶ್ರೀ ಅವರಿಗೆ ವಂದನೆಗಳು. ಹಾಗೆಯೇ ನಮಿತಾ ಅವರು ಕೂಡ ನಮ್ಮ ಸಂಶೋಧನಾ ವಿದ್ಯಾರ್ಥಿ, ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಅನುಭವ, ಎಳೆಯ ಮಕ್ಕಳೊಂದಿಗೆ ಹೋಗಿ ಮಾತಾಡಿ ಎಲ್ಲರಿಗೂ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮಗೆ ಸಹಕರಿಸಿದ ನೋಡಲ್ ಅಧಿಕಾರಿಗಳು, ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ಮಿತ್ರರು ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಇಂದಿನ ಕನಕ ತತ್ವಚಿಂತನಾ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಸಂಪನ್ನಗೊಳ್ಳುವಂತಹ ಈ ಕ್ಷಣದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಾಯ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಲು ಇದೀಗ ವೇದಿಕೆಯ ಮೇಲೆ ಕನಕದಾಸ ಸಂಶೋಧನಾ ಕೇಂದ್ರದ ಸಂಶೋಧನಾ ಸಹಾಯಕರಾದ ಆನಂದ ಎಂ ಕಿದೂರ್ ಇವರು. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಕನಕ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಇದರ ರೂವಾರಿ ಡಾಕ್ಟರ್ ಧನಂಜಯ ಕುಂಬ್ಳೆಯವರು ಒಂದೆರಡು ದಿನದ ಹಿಂದೆ 2-3 ದಿನ ಏನು ನಮಗೆ ಸಿಕ್ಕಿದ್ದು, ಆ 3 ದಿನದಲ್ಲಿ ಅವರು ಬಂದು ಹೇಳಿದರು ಕನಕ ಜಯಂತಿ ಪ್ರಯುಕ್ತ ನಾವೇನಾದರೂ ದತ್ತು ಪಡೆದಂಥ ಶಾಲೆಗಳಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು. 2 ಶಾಲೆಗಳನ್ನು ಮೊದಲು ಆಯ್ಕೆ ಮಾಡಿಕೊಂಡೆವು. ಮತ್ತು ಸ್ವಲ್ಪ ಹೊತ್ತಾಗುವ ಮತ್ತೆ 2 ಶಾಲೆ ಅಂತ 4 ಶಾಲೆ, ಆಮೇಲೆ ಅವಾಗ 6 ಶಾಲೆ ಆಯಿತು. ಮತ್ತೆ ಇನ್ನಿಲ್ಲ, ನಾವು 10 ಶಾಲೆಯನ್ನು ಮಾಡಬೇಕು ಅಂತೇಳಿ ನಮಗೆ ಸೂಚಿಸಿದರು. ಆ ಕಾರಣಕ್ಕೆ ನಾವು ಪಠ್ಯ ಬೇಕು, ಕನಕದಾಸರ ಜೀವನ ಮತ್ತು ಅವರ ಸಾಹಿತ್ಯದ ಬಗ್ಗೆ ಬರೆಯಬೇಕು ಅಂತ ಪಾಠ ಮಾಡಬೇಕು ಅಂದರೆ ಒಂದು ಪಠ್ಯ ಬೇಕು. ಈ ಪಠ್ಯವನ್ನು ನನ್ನಲ್ಲಿ ಹೇಳಿದರೆ ನೀನೇನಾದರೂ ಮಾಡುವಂತ ಕನಕದಾಸರ ತುಂಬ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಗ್ರಂಥದಲ್ಲಿ ಕನಕದಾಸರ ಬಗ್ಗೆ ಬರೆದಿರುವಂಥ ಅದೆಷ್ಟೋ ಲೇಖನಗಳಿವೆ. ಅವರ ಜನ್ಮ, ಅವರ ಪವಾಡಗಳು, ಅವರ ಮೂಲಸ್ಥಳ, ಅವರ ಇದೇ ರೀತಿ ಇದೆಲ್ಲವನ್ನು ಇಟ್ಟುಕೊಂಡು ಪಠ್ಯವನ್ನು ನಾನು ರಚನೆ ಮಾಡಿದೆ, ಅವರಿಗೆ ಹೇಳಿದೆ, ಅವರ ಓದಿ ತಿಳಿಸಿದೆವು. ಈ ರೀತಿ ಇದೆ ಸರ್ ನಮ್ಮ ಪಠ್ಯ, ಪಾಠ ಮಾಡ್ತೀವಿ. ಒಪ್ಪಿಕೊಂಡರು, ಪಾಠ ಮಾಡಿದೆವು. ಆದರೆ ಈ ಪಾಠ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ, ನಾನು ಹೋದರೆ ಹೋದೇನೋ. ಈ ಪ್ರಶ್ನೆ ಅಂದರೆ ಕನಕದಾಸರು ವ್ಯಾಸರಾಯರ ಪ್ರಶ್ನೆಗೆ ಕನಕದಾಸರು ಉತ್ತರ ಕೊಟ್ಟದ್ದಂತ ನಾವು ಅದನ್ನು ಪಠ್ಯದಲ್ಲಿ ಹೇಳಿದ್ದೇವೆ. ಆದರೆ ಎಲ್ಲ ಮಕ್ಕಳಿಗೂ ಕೂಡ ಇದನ್ನು ನಾವು ಅರ್ಥೈಸುವಲ್ಲಿ ನಾವು ಎಡವಿರಬೇಕು ಅಥವಾ ಅವರು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವಿದ್ದಾರೆ ಅಂತ ಗೊತ್ತಿಲ್ಲ. ಬರೆದಿದ್ದಾರೆ, ರಾಮಕೃಷ್ಣ ಶಾಲೆಯವರು ಮಾತ್ರ ಹೆಚ್ಚು ಅದರಲ್ಲಿ ತಗೊಂಡಿದ್ದಾರೆ. ಯಾಕಂದರೆ 3-4 ಜನ ವಿದ್ವಾಂಸರು, ಸಂಪನ್ಮೂಲ ವ್ಯಕ್ತಿಗಳು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದೇ ಮಾತುಗಳನ್ನು ಹೇಳಿದೆ, ಅವರಿಗೆ ಗೊತ್ತಾಗಿದೆ, ಸ್ಪಷ್ಟ ಆಗಿದೆ. ನಾವು ಕೆಲವು ಕಡೆ ಉದಾಹರಣೆ ಇಟ್ಟುಕೊಂಡು ಮಾತಾಡಿದೆವು, ಏನು ನಾನು ಹೋದರೆ ಹೋದೇನು ಅಂದರೆ ಏನು, ಅಂದರೆ ಏನು ಹೇಳಬೇಕು. ನಮ್ಮ ಉಪನ್ಯಾಸಕಿ ನವ್ಯಶ್ರೀ ಹೇಳಿದರು, ಉದಾಹರಣೆಗೆ ನಾವು ಆ ಕಡೆ ಹೋಗೋದಕ್ಕಿಂತ ನಮ್ಮ ಪರಿಸರದಲ್ಲಿ ಯಾರೊಬ್ಬರು ಇದ್ದಾರೆ ಅಂತ ಹೇಳಿದರು. ಮಕ್ಕಳಿಗೆ ಅರ್ಥ ಆಗಲಿಲ್ಲ ಆವಾಗಲೂ ಕೂಡ. ಮತ್ತೆ ಹೇಳಿದರು
ಪದ್ಮಶ್ರೀಯನ್ನು ಪಡ್ಕೊಂಡವರೊಬ್ಬರಿದ್ದಾರೆ, ಹರೇಕಳ ಆಜಬ್ಬರವರಿದ್ದಾರೆ. ಅವರ ಒಳಗಿನ ನಾನು ಅಹಂಕಾರ ಅಂತ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಉತ್ತರ ಕೊಟ್ಟಿದ್ದಾರೆ, ಅಹಂಕಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟದ್ರೆ ಹಾಜಬ್ಬರವರನ್ನು ಉದಾರಿಸಿದಾಗ ಸ್ವಲ್ಪ ಮಂದಿಗೆ ಅರ್ಥ ಆಗಿದೆ. ತನ್ನ ಸ್ವಂತಕ್ಕೆ ಏನನ್ನೂ ಮಾಡದೆ ರಾಷ್ಟ್ರಪತಿ ಭವನದಿಂದ ಪದ್ಮಶ್ರೀಯನ್ನು ಪಡ್ಕೊಂಡಿದ್ದಾರೆ. ಇದು ನಾನು ಅನ್ನುವ ಅಹಂಕಾರ ಹೋದರೆ ಯಥಾರ್ಥವಾಗಿ ಆವತ್ತು ಹೇಳಿರ್ಬೋದು. ಅವತ್ತಿನದು ವೈಕುಂಠ ಅಂತ ಪ್ರಶ್ನೆ ಇತ್ತು. ವೈಕುಂಠದ ವ್ಯಾಖ್ಯಾನ ಅಂದರೆ ಅದು ಅನುಭಾವಿಕ ಭಾಷೆ, ಅದು ಸರಿ, ಅದರ ಬಗ್ಗೆ ಇನ್ನು ಎಲ್ಲಿಯಾದರೂ ಇದ್ದರೆ ವ್ಯಾಖ್ಯಾನಿಸಬಹುದು, ಅನುಭಾವದ ಮಾತು. ಆದರೆ ವಾಸ್ತವದಲ್ಲಿ ನಾವು ಏನು, ನಮ್ಮ ವಿದ್ಯಾರ್ಥಿಗಳೊಳಗೆ ನಮ್ಮಲ್ಲಿ ಏನಿರಬೇಕು, ಈ ಅಹಂಕಾರ ಅನ್ನೋದು ಏನು? ನಾನು ಹಾಜಬ್ಬರು ಕಟ್ಟಿದ್ದು ಅವರಿಗಾಗಿ ಅಲ್ಲ, ಕಿತ್ತಾಳೆ ಮಾರಿಕೊಂಡು ಅವ್ರಿಗೇನೋ ಕಲ್ಪನೆ, ನನ್ನ ಊರಲ್ಲಿ ಒಂದು ಶಾಲೆ ಬರಬೇಕು, ಸ್ವಂತ ಹಣ ಅಲ್ಲ, ಎಲ್ಲಿಂದರೂ ಸ್ವಲ್ಪ ಬಂದದ್ದನ್ನೆಲ್ಲವನ್ನು ಶಾಲೆಗೆ ಹಾಕಿ ಅಲ್ಲಿ ನಮಗೊಂದು ಸಂತಸದ ವಿಚಾರ ಅಂದರೆ, ನಮ್ಮೊಂದು ಕಾರ್ಯಕ್ರಮ ಅವರೇ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು, ನಾವು ಅದನ್ನು ಊಹಿಸಲೂ ಇಲ್ಲ, ಅಲ್ಲಿ ಅವರನ್ನೇ ಕರೆದ್ರು ಶಾಲೆಯವರು, ಅದು ಕೂಡ ನಮಗೆ ತುಂಬ ಸಂತೋಷ ಆಯಿತು. ಈ ರೀತಿಯಾಗಿ ಈ ವಿದ್ಯಾರ್ಥಿಗಳಲ್ಲಿ ತಿಳ್ಕೊಳ್ಬೇಕದ್ದು ಏನು ಅಂದರೆ, ನನ್ನೊಳಗಿನ ಅಹಂಕಾರ, ನಾನು ಅನ್ನೋದು ಇರಬಾರದು. ಸಮಾಜಕ್ಕೆ ಏನು ನಾನು ಕೊಡಬಲ್ಲೆ? ಹಾಜಬ್ಬರು ಮಾಡಿದ್ದು ಸಮಾಜಕ್ಕೆ. ಆ ಕಾರಣಕ್ಕೆ ಇವತ್ತು ನಾವು ಅವರನ್ನು ಗುರುತಿಸಿದ್ದೇವೆ, ರಾಷ್ಟ್ರಪತಿಯವರು ಅವರನ್ನು ಗೌರವಿಸಿದ್ದಾರೆ, ಸಮಾಜ ಅವರನ್ನು ಗೌರವಿಸ್ತದೆ. ಮುಂದಕ್ಕೆ ಇರಲಿ, ಏನಾದರೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ತುಂಬ ವಿಚಾರಗಳು ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಈ ದತ್ತು ಪಡೆದಿಂದ ಮುಖ್ಯವಾಗಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ನುಡಿಗಳನ್ನಾಡಿದ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತ ಇವರಿಗೆ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ಕನಕದಾಸರ ಕಾವ್ಯ ಕನ್ನಡ ಸಾಂಸ್ಕೃತಿಕ ಅಭಿವ್ಯಕ್ತಿ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡಿದ ವಿದ್ವಾಂಸರಾದ ಪ್ರೊಫೆಸರ್ ಎ ವಿ ನಾವಡಸರ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಸರ್ ಇವರಿಗೂ ಕೂಡ ತುಂಬೃದಯರ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಈ ಸಭೆಯಲ್ಲಿ ಉಪಸ್ಥಿತಿರುವ ಮಂಗಳೂರು ವಿಶ್ವವಿದ್ಯಾನಿಲಯ ದತ್ತು ಸ್ವೀಕರಿಸಿದ ಶಾಲೆಯ ನೋಡಲ್ ಅಧಿಕಾರಿಗಳಾಗಿರುವಂಥ ಇಲ್ಲೇ ಉಪಸ್ಥಿತರಾದರೆ ಶ್ರೀ ವಿಶ್ವನಾಥ್ ಸರ್ ಇದ್ದಾರೆ, ಸವಿತಾ ಮೇಡಮ್ ಇದ್ದಾರೆ, ಅದೇ ಪ್ರಶಾಂತ್ ಸರ್ ಕೂಡ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ವಿಶ್ವವಿದ್ಯಾನಿಲಯದ ಪರವಾಗಿ ಕನಕದಾಸ ಸಂಶೋಧನಾ ಕೇಂದ್ರದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಇಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕೇಂದ್ರದ ಸಂಯೋಜಕರಾದ ಧನಂಜಯ ಕುಂಬ್ಳ ಸರ್ ಇವರಿಗೆ ಕೂಡ ಧನ್ಯವಾದಗಳು. ಹಾಗೆ ಕನಕ ಅಭಿಯಾನ ಕಾರ್ಯಕ್ರಮದ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿ ಆ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಕೇಂದ್ರದ ಸಂಶೋಧನಾ ವಿದ್ಯಾರ್ಥಿಗಳಾದ ನವ್ಯಶ್ರೀ, ಚಂದನ, ನಮಿತಾ ಇವರಿಗೂ ಕೂಡ ಕೇಂದ್ರದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಾರಾಯಣಗುರು ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರಿ ಅವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕನಕದಾಸರ ಕೀರ್ತನೆಗಳನ್ನು ಹಾಡಿದ ಚೈತ್ರ ಕೊಪ್ಪಳ ಹಾಗೂ ತಬಲದಲ್ಲಿ ಸಹಕರಿಸಿದ ಉದಯ ಜ್ಯೋತಿಗುಡ್ಡ ಇವರಿಗೆ ಕೂಡ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಛಾಯಾಗ್ರಾಹಕರಾಗಿ ಸಹಕರಿಸುತ್ತಿರುವಂತಹ ಚಂದ್ರಶೇಖರ್ ಸರ್ ಹಾಗೂ ಹರಿಪ್ರಸಾದ್ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಉಪಸ್ಥಿತಿರುವಂಥ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಉಪನ್ಯಾಸಕರಾದ ಯಶಕುಮಾರ್ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ಸಂಶೋಧನಾರ್ಥಿಗಳಿಗೆ ಹಾಗೂ ವಿವಿಧ ಪೀಠದಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿ ವರ್ಗದವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ.